ಈ ಭಾಗದ ರೈತರ ಒಂದು ಬೇಡಿಕೆ ಮಾಲವ ಜಲಾಶಯಕ್ಕೆ ನಮ್ಮ ಡಿಎಂಸಿ ನೀರು ಬರಬೇಕು ಇವತ್ತು ನಮ್ಮ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಜನತೆ ಹಳೆಯ ಮಲ್ಲಾಪುರ ತಾಲೂಕಿನಿಂದ ಬಂದಂತವರು ಮಲ್ಲಾಪುರ ತಾಲೂಕ ತುಂಗಭದ್ರಾ ನದಿಯ ಹಿನ್ನೀರಿನಿಂದ ಮುಳುಗಡೆ ಹೊಂದಿದ ನಂತರ ಎರಡು ರಾಜ್ಯಗಳ ರೈತರ ಅನುಕೂಲಕ್ಕಾಗಿ ತಮ್ಮ ಊರುಗಳನ್ನು ಬಿಟ್ಟು ತುಂಗಭದ್ರಾ ಅಣೆಕಟ್ಟನ್ನು ಕಟ್ಟಲಿಕ್ಕೆ ತಮ್ಮ ಊರುಗಳನ್ನು ಖಾಲಿ ಮಾಡಿ ಹಗರಿ ಬೊಮ್ಮನಹಳ್ಳಿಯಲ್ಲಿ ಮರೆಯಂಗಳ್ಳಿಯಲ್ಲಿ ಬಂದಂತ ನಮ್ಮ ರೈತರಿಗೆ ಇವತ್ತು ನೀರಿನ ತೊಂದರೆ ನಮ್ಮ ಕೃಷಿಕರಿಗೆ ನೀರಿಲ್ಲ ಅಂತ ವಾತಾವರಣದಲ್ಲಿ ನಮ್ಮ ರೈತರು ಇದ್ದಂತ ಸಂದರ್ಭ ಈ ಹಗರಿ ಬೊಮ್ಮನಹಳ್ಳಿ ತಾಲೂಕ ಹೊಸ ತಾಲೂಕ 1977 ರಲ್ಲಿ ದೇವಾಂಗತ ದೇವರಾಜರ ಸರೋವರ ಮುಖ್ಯಮಂತ್ರಿ ಆಗಿದ್ದಾಗ ಘೋಷಣೆ ಮಾಡಿದಂತ ತಾಲೂಕ ಅವತ್ತಿಂದ ಇವತ್ತಿನ ತನಕ ಹಗರಿ ಬೊಮ್ಮನಹಳ್ಳಿ ಜನತೆಯ ಬೇಡಿಕೆಗಳು ಒಂದು ಕುಡಿಯ ನೀರು ಇಲ್ಲಿ ಇರತಕ್ಕಂತ ನೀರು ಕಪ್ಪು ನೀರಾಗಿತ್ತು ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇತ್ತು ಇಲ್ಲಿ ಬಹಳ ಜನ ನಮ್ಮ ತಾಯಂದಿರಿದ್ದಾರೆ ನಾನು ಈ ಭಾಗದ ಶಾಸಕನಿದ್ದಾಗ ನಮ್ಮ ತಾಯಂದ್ರು ಬಂದು ಹೇಳ್ತಾ ಇದ್ರು ಅಣ್ಣ ನಮ್ಮ ಮನೆಯಲ್ಲಿ ಬೇಳೆ ಕುಡಿಯೋದಿಲ್ಲ ಸ್ನಾನ ಮಾಡಕ್ಕೆ ಸಾಧ್ಯ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಹೇಗಾದ್ರೂ ಮಾಡಿ ಸೀನೀರನ್ನ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ನಮ್ಮ ತಾಯಂದ್ರು ಹೇಳ್ತಾ ಇದ್ರು ಬೆಳಗ್ಗೆ ಅಂದ್ರೆ ಕೊಡಗಳನ್ನ ಹಿಡ್ಕೊಂಡು ಸೈಕಲ್ ಮೇಲೆ ಗಾಡಿಗಳ ಮೇಲೆ ಚಿಂತ್ರಪಳ್ಳಿಗೆ ಹೋಗ್ತಾ ಇದ್ರು ಅಲ್ಲಿ ಒಬ್ರು ಫಕೀರಪ್ಪ ಅಂತ ಇದ್ರು ಅವ್ರ ಬಾವಿಯಲ್ಲಿ ಸೀನೀರು ಸಿಗ್ತಾ ಇತ್ತು ಅವ್ರನ್ನ ಸೀನೀರು ಫಕೀರಪ್ಪ ಅಂತಲೇ ನಾವು ಕರೀತಾ ಇದ್ವಿ ಅವ್ರ ಮನೆಯಿಂದ ಒಂದು ಕೊಡ ನೀರನ್ನು ತಂದು ನಾವು ಅಡಿಗೆ ಮಾಡುವಂತ ಪರಿಸ್ಥಿತಿ ಇತ್ತು ಅವತ್ತಿನ ದಿವಸ ನಾನು ಶಾಸಕನಿದ್ದಾಗ ಒಂದು ಬೃಹತ್ ಯೋಜನೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ನಿಮ್ಮಗಳ ಆಶೀರ್ವಾದದಿಂದ ಕೂಡ್ಲಿಗಿಗೆ ಕೊಟ್ಟೂರಿಗೆ ಹಾಗೂ ಹಗರಿ ಬೊಮ್ಮನಹಳ್ಳಿಗೆ ತುಂಗಭದ್ರಾ ಹಿನ್ನೀರಿನಿಂದ ನೀರು ತಂದುಕೊಡೋದಕ್ಕೆ ಸಾಧ್ಯ ಆಯಿತು ಹಿಂದೆ ರಾಯರೆಡ್ಡಿಯವರು ವಸತಿ ಸಚಿವರಿದ್ದಾಗ ಇಡೀ ರಾಜ್ಯದಲ್ಲಿ ವಸತಿ ರೈತರು ಎಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಪಟ್ಟಿಯನ್ನು ಮಾಡಿದರು ಅದರ ಪ್ರಕಾರವಾಗಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಕೂಡ್ಲಿಗೆ ತಾಲೂಕು ಹಡಗಲಿ ತಾಲೂಕು ಮತ್ತು ಹೊಸಪೇಟೆ ತಾಲೂಕು ನಾಲ್ಕು ತಾಲೂಕುಗಳನ್ನು ಒಳಗೊಂಡಂತಹ ಹಳೆ ಕೂಡ್ಲಿಗಿ ಕ್ಷೇತ್ರದಲ್ಲಿ ಸುಮಾರು 22,000 ಕುಟುಂಬಗಳಿಗೆ ಮನೆ ಇಲ್ಲ ಅಂತೇಳಿ ಒಂದು ವರದಿ ಹೇಳ್ತಾ ಇತ್ತು ಅನೇಕ ಗ್ರಾಮಗಳಲ್ಲಿ 100 ಮನೆಗಳಿಂದ 90 ಮುಳುಸುಗಳು ಬಿಡ್ತಾ ಇದ್ವು ಒಂದು ಮನೆಗೆ ಬೆಂಕಿ ಬಿದ್ದರೆ ಇಡೀ ಊರು ಸುಟ್ಟು ಹೋಗ್ತಾ ಇತ್ತು ಫೈರ್ ಬ್ರಿಗೇಡ್ ಕೂಡ ಈ ಊರಿನಲ್ಲಿ ಇರ್ತಾ ಇಲ್ಲ ನಂಜುಂಡಪ್ಪ ವರದಿಯ ಪ್ರಕಾರ ನಮ್ಮ ತಾಲೂಕು 164ನೇ ಸ್ಥಾನದಲ್ಲಿ ನಮ್ಮ ಕಾಲದಲ್ಲಿ ಮನೆಗಳನ್ನ ಕಟ್ಟೋದಕ್ಕೆ ಸಾಧ್ಯ ಆಯಿತು ನಗರಗಳನ್ನ ಕಟ್ಟೋದಕ್ಕೆ ಸಾಧ್ಯ ಆಯಿತು ಬಸ್ ಸ್ಟ್ಯಾಂಡ್ ಕಟ್ಟೋದಕ್ಕೆ ಸಾಧ್ಯ ಆಯಿತು ಆದ್ರೆ ಮಾಲ್ವಿ ಜಲಾಶಯಕ್ಕೆ ನೀರು ತರ್ತಕ್ಕ ಕೆಲಸದಲ್ಲಿ ನಮಗೆ ಬಹಳ ಹಿನ್ನಡೆ ಆಯಿತು ಅವತ್ತಿನ ದಿವಸ ಮುಖ್ಯಮಂತ್ರಿಗಳಾದಂತಹ SL ಕೃಷ್ಣರಾವ್ ಈಗ ವಾಸ್ತವಿಕವಾಗಿ ಮಾತನಾಡಬೇಕಾದ್ರೆ ನನ್ನ ಆತ್ಮೀಯ ಅಭಿಮಾನಿಗಳವರು ಹೇಳಿದ್ರು SL ಕೃಷ್ಣ ಅವರು ಬಂದು ಸ್ಥಳ ವೀಕ್ಷಣೆ ಮಾಡಿದ್ರು ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಮಾತು ಅದು ನಿಜ ಅವರು ಬಂದು ಇದೇ ಮಾಲ್ವಿ ಜಲಾಶಯಕ್ಕೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಇವತ್ತೇನು ಬಾಗಿನ ಅರ್ಪಿಸಿದ್ರು ಅದೇ ಸ್ಥಳದಲ್ಲಿ ಮುಖ್ಯಮಂತ್ರಿಗಳ ಕಾರ್ ನಿಂತಾಗ ಈ ಭಾಗದ ಅನೇಕ ಜನ ಗ್ರಾಮೀಣ ಕೃಪಾಂಗದ ಹೆಸರಿನಲ್ಲಿ ಒಂದು ಸ್ಟ್ರೈಕ್ ಅನ್ನು ಮಾಡಿ ಮುಖ್ಯಮಂತ್ರಿಗಳ ಕಾರನ್ನು ಒಂದು ಗಂಟೆಗಳ ಕಾಲ ನಿಲ್ಲಿಸಿ ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದರು ಆದರೆ ಇವತ್ತಿನ ದಿವಸ ಈ ಒಂದು ಬೃಹತ್ ಸಮಾವೇಶ ನಾನು ಕಂಡಂತೆ ಕಳೆದ 20 ವರ್ಷಗಳಿಂದ ಹಗರಿ ಬೊಮ್ಮನಹಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿಲ್ಲ ಅದಕ್ಕೆ ಕಾರಣೀಭೂತರಾದಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ CLP ನಾಯಕರು ವಿರೋಧ ಪಕ್ಷದ ನಾಯಕರು 7 ಕೋಟಿ ಕನ್ನಡಿಗರ ಕಣ್ಮಣಿ ಮಾನ್ಯ ಸಿದ್ದರಾಮಯ್ಯನವರು ಕಾರಣ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಇದು ಹಗರಿ ಬೊಮ್ಮನಹಳ್ಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳು ಸಮಯ ಇಲ್ಲ 2 ನಿಮಿಷದಲ್ಲಿ ಮುಗಿಸ್ತೇನೆ ನಾನೊಬ್ಬ ಅಲ್ಪಸಂಖ್ಯಾತ ಮುಸಲ್ಮಾನಾಗಿ ಹೇಳ್ತೇನೆ ಇವತ್ತಿನ ದಿವಸ ನಮ್ಮ ಸಮಾಜದ ಬಗ್ಗೆ ನಮ್ಮ ನಂಬಿಕೆಗಳ ಬಗ್ಗೆ ನಮ್ಮ ಶರೀಯತ್ತಿನ ಬಗ್ಗೆ ನಮ್ಮ ಸುನ್ನಿಗಳ ಬಗ್ಗೆ RSSನ ಚಟ್ಯಗಳು ನಮ್ಮ ನಂಬಿಕೆಗಳ ಬಗ್ಗೆ ನಮ್ಮ ವಿಶ್ವಾಸಗಳ ಬಗ್ಗೆ ಕಣಿಕೆ ಅದು ಹಿಜಾಬ್ ಆಗಿರ್ಬೋದು ಹಲಾಲ್ ಆಗಿರ್ಬೋದು ಅಜಾನ್ ಆಗಿರ್ಬೋದು ಎಲ್ಲ ವಿಷಯಗಳ ಬಗ್ಗೆ ನಮ್ಮನ್ನು ಕೆಣಕಿದಾಗ
ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪರವಾಗಿ ನನ್ನ ಮುಸಲ್ಮಾನ್ ಬಂಧುಗಳ ಪರವಾಗಿ ನಿಂತಂತ ಏಕೈಕ ವ್ಯಕ್ತಿ ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ಹೇಳಲು ಇಷ್ಟಪಡ್ತೇನೆ. ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾವು ಅವರೊಟ್ಟಿಗೆ ಇದ್ದೇವೆ. ಹಿಂದೆ ನಮ್ಮ ಸ್ನೇಹಿತರು ಅವ್ರ ಮೇಲೆ ಮಡಿಕೇರಿಯಲ್ಲಿ ಒಂದು ಒಂದು ತತ್ತಿಗಳನ್ನ ಮೊಟ್ಟೆಗಳನ್ನ ಒಗೆಯತಕ್ಕಂತ ಕೆಲಸವನ್ನು ಮಾಡಿದಾಗ ನಾನು ನಮ್ಮ ಆತ್ಮೀಯರಾದಂತಹ ಸಂತೋಷ್ ರಾಡವರು, ತುಕಾರಾಮ್ರವರು, ಗಣೇಶ್ ಅವರು ಎಲ್ಲರೂ ಸೇರಿ ಒಂದು ಪ್ರೊಟೆಸ್ಟನ್ನು ಮಾಡಿದ್ವಿ. ಅವತ್ತಿನ ದಿವಸ ನಾನು ಹೇಳಿದೆ, ಒಂದು ಎಚ್ಚರಿಕೆಯನ್ನು ಕೊಟ್ಟೆ, ನೀವು ಯಾಕೆ ಮೈ ಪರಿಸ್ಕೊಂತ ಇದ್ದೀರಿ ಆರ್ ಎಸ್ ಎಸ್ ಚಡಿಗಳೇ, ಯಾಕಂದ್ರೆ ಸಿದ್ದರಾಮಯ್ಯನವರು ಹುಟ್ಟು ಹಬ್ಬದಕ್ಕೆ 10-12-15 ಲಕ್ಷಕ್ಕೆ ರಾಜ್ಯದಲ್ಲಿ ನಿಮಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಒಬ್ಬ ನಾಯಕನಿಗೂ ಕೂಡ ಇಷ್ಟು ಜನ ಸೇರಿರಲಿಲ್ಲ. ಅದನ್ನು ನೋಡಿ ಮೈ ಪರಿಸ್ಕೊಂಡು ಕತ್ತಿ ಹೋಗ್ತಕ್ಕಂಥ ಕ್ಷುಲ್ಕ ಕಾಲಕ್ಕೆ ಕೆಲಸಕ್ಕೆ ಕೈ ಹಾಕ್ಬಾರ್ದು. ಅವರ ಕಾಲಿನ ಧೂಳಿನ ಸಮಯ ನನಗೆ ಅಂತ ಹೇಳಿ ಅವತ್ತಿನ ದಿವಸ ನಾನು ಎಲ್ಲ ಹೇಳಿದ್ದೆ. ಆದ್ರಿಂದ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಈ ನಾಡಿನ ಎಲ್ಲ ಜನಾಂಗದ ಬಡವರು ಅವರ ಜೊತೆಗಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಜೊತೆಗೆ ಇರ್ತೇವೆ. ಕೊನಿತಂತ ಅವರು ನಮ್ಮ ಉಸಿರಿರ್ತಕ್ಕಂಥ ಅವ್ರ ಜೊತೆಗೆ ಇರ್ತೇವೆ ಅನ್ನೋ ಮಾತನ್ನು ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನನ್ನ ಆತ್ಮೀಯ, ಇವತ್ತು ನಾನು ಹೇಳಿದೆ, ಕಳೆದ 20 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಸಭೆಯನ್ನು ಯಾವ ಶಾಸಕರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿದ್ದಿಲ್ಲ. ಅಂತ ಒಂದು ದೊಡ್ಡ ಪ್ರಮಾಣದ ಸಭೆಯನ್ನು ನನ್ನ ಆತ್ಮೀಯ ಭೀಮಾ ನಾಯ್ಕರವರು ಮಾಡಿದ್ದಾರೆ. ಸಂತೋಷ್ ಲಾಡವರು, ತುಕಾರಾಮ್ರವರು, ನಮ್ಮ ಭಯ್ಯಾಪುರವರು, ನಮ್ಮ ಜಮೀರ್ ಭಯ್ಯವರು, ನಾನು ಬೆಳಿಗ್ಗೆ ನೋಡಿದೆ ಬರ್ತಾರ ಅಂತ ಹೇಳಿದ್ರು, ಆದರೂ ಬಂದಿಲ್ಲ. ಯಾಕಂದ್ರೆ ನನ್ನ ಸಮಾಜದ ಮುಖಂಡರು ಆಮೇಲೆ ಯಾರು ಹೇಳಿದ್ರು ಇಲ್ಲ ಸ್ಟೇಜ್ ಮೇಲೆ ಬಂದ್ಬಿಟ್ಟಿದ್ದಾರೆ ಅಂತ ಭಾಳ ಖುಷಿಯಾಯಿತು. ಯಾಕಂತ ಹೇಳಿದ್ರೆ ನನ್ನ ಸಮಾಜದ ವಿಷಯ ಬಂದಾಗ ಮಾತಾಡ್ತಕ್ಕಂಥ ನನ್ನ ಸಮಾಜದ ಏಕೈಕ ವ್ಯಕ್ತಿ ಜಮೀರ್ ಭಯ್ಯ. ಆದ್ರಿಂದ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರಿಗೂ ವಂದಿಸಿ. ಮುಂದಿನ 23ರ ಚುನಾವಣೆಗಳ ಬಗ್ಗೆ ಅನೇಕ ವಿಷಯಗಳು ಬಂದು ನಾನು ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ 165 ಆಶ್ವಾಸನೆಗಳನ್ನು ಕೊಟ್ಟಿದ್ವಿ. ಅದರಲ್ಲಿ ಹೆಚ್ಚು ಕಡಿಮೆ 99% ಆಶ್ವಾಸನೆಗಳನ್ನು ಮಾನ್ಯ ಸಿದ್ದರಾಮಯ್ಯನವರು ಈಡೇರಿಸಿ. ಈ ಬಿಜೆಪಿ ಸರ್ಕಾರ, ಚಡ್ಡಿಗಳ ಸರ್ಕಾರ 600 ಆಶ್ವಾಸನೆಗಳನ್ನು ಕೊಟ್ಟರು. 1 ಆಶ್ವಾಸನೆಗಳನ್ನ 10% ಆಶ್ವಾಸನೆಗಳನ್ನ ಈಡೇರಿಸಕ್ಕೆ ಆಗಿಲ್ಲ. ಈಗ ಇನ್ನೂ ಒಂದು ಸಂಕಲ್ಪ ಯಾತ್ರೆ ಮಾಡ್ಕೊಂತ ಬಂದಿದ್ದಾರೆ. ABC ಅಂತ 3 ಕ್ಯಾಟಗರಿಗಳನ್ನ ಮಾಡಿಕೊಂಡ ಬಿ ಕ್ಯಾಟಗರಿ ಅಂತ ಹೇಳಿದ್ರೆ ಅವರು ಎಲ್ಲದಕ್ಕೆ ಅಸಾಧ್ಯ, ಅದನ್ನು ನಾವು ಏನಾದರೂ ಮಾಡಿ ಎ ಕ್ಯಾಟಗರಿಗೆ ಹೋಗ್ಬೋದು. ಎಕೆ ಮೇಲೆ ಕೋಟ್ಯಾಂತರ ರೂಪಾಯಿ ಸ್ಯಾಂಕ್ಷನ್. ನೀವೇನಾದರೂ ಕೇಳಿ, ಕೆರೆ ಕೇಳಿ, ಅಂಗಳ ಕೇಳಿ, ಸಮುದಾಯ ಭವನ ಕೇಳಿ, ಏನು ಕೇಳಿದ್ರು ಮುಂಬೈಯವರು ಅಲ್ಲೇ ಸ್ಯಾಂಕ್ಷನ್. ಖಜಾನೆ ಮಾತ್ರ ಖಾಲಿ ಹೋಗಿ ತುಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಿಸರ್ವೇಷನ್ಗಳು ಕೊಡ್ತೀವಿ ಅಂತ ಹೇಳ್ತಾರೆ, ಕಾನೂನಲ್ಲಿ ಅವಕಾಶಗಳಿಲ್ಲ. ಎಲ್ಲರಿಗೂ ರಿಸರ್ವೇಷನ್ ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಹೋಗಿ ತುಪ್ಪಾಚ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ವಿದ್ಯಾವಂತರಿದ್ದೀರಿ, ಪ್ರಬುದ್ಧರಿದ್ದೀರಿ, ಹಗರಿ ಬೊಮ್ಮಳ್ಳಿಯ ಮತದಾರರು ಪ್ರಬುದ್ಧ ಮತದಾರರು, ಸರಿಯಾದಂಥ ನಿರ್ಣಯ ಸರಿಯಾದಂಥ ಸಮಯದಲ್ಲಿ ತಗೊಳ್ತೀರಿ ಅಂತ ಹೇಳಿ ಹೆಚ್ಚಿಗೆ ಮಾತಾಡೋದಕ್ಕೆ ಕ್ಷಮಿಸಿ. ನನಗೆ ಕೊಟ್ಟಂಥ ಟೈಮ್ಗಿಂತ ಜಾಸ್ತಿ ಮಾತಾಡಿದೆ. ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ಕೂಡ